ಇದೊಂದು ಜಿಲ್ಲಾ ಕೇಂದ್ರ, ಇಷ್ಟರಲ್ಲಿಯೇ ಮಹಾನಗರವಾಗುತ್ತೆ. ಆದ್ರೆ ಈ ನಗರದಲ್ಲಿ ಕಳೆದ 10 ವರ್ಷದಿಂದ 50 ಲಕ್ಷಕ್ಕೂ ಅಧಿಕ ಮೌಲ್ಯದ ಕಟ್ಟಡಗಳು ನಿರ್ಮಾಣವಾಗಿಲ್ವಂತೆ. ಇಲ್ಲಿನ ಅಧಿಕಾರಿಗಳು ಮತ್ತು ಕಟ್ಟಡ ನಿರ್ಮಾಣ ಮಾಡುವವರು ಸರ್ಕಾರಕ್ಕೆ ತಪ್ಪು ಲೆಕ್ಕ ಕೊಟ್ಟು ತೆರಿಗೆ ವಂಚನೆ ಮಾಡುತ್ತಿದ್ದಾರೆ. ಬಿಸಿಲ ನಾಡು ರಾಯಚೂರಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ. ಇಲ್ಲಿ ನೂರಾರು ಜನ ವಾಣಿಜ್ಯ ಮತ್ತು ವಸತಿಗಾಗಿ ಬೃಹತ್ ಕಟ್ಟಡ ಕಟ್ಟಿಕೊಂಡಿದ್ದಾರೆ. ಆಶ್ಚರ್ಯ ಅಂದ್ರೆ ನಗರಸಭೆಯ ಪ್ರಕಾರ ಕಳೆದ 10 ವರ್ಷಗಳಲ್ಲಿ 50 ಲಕ್ಷಕ್ಕೂ ಅಧಿಕ ಮೌಲ್ಯದ ಕಟ್ಟಡಗಳು ಇಲ್ಲಿ ನಿರ್ಮಾಣವಾಗಿಲ್ವಂತೆ. ಈ ರೀತಿಯ ದಾಖಲೆಯನ್ನ ನಗರಸಭೆ ಆರ್ಟಿಐ ಕಾರ್ಯಕರ್ತರಿಗೆ ನೀಡಿದೆ. ನಗರಸಭೆಯ ಪೌರಾಯುಕ್ತರನ್ನ ಕೇಳಿದ್ರು, ಇಲ್ಲಿವರೆಗೆ 50 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಕಟ್ಟಡಗಳ ನಿರ್ಮಾಣಕ್ಕೆ ಪರವಾನಗಿ ನೀಡಿಲ್ಲ ಅಂತಿದ್ದಾರೆ. ನಾವು ಯಾವ ತರ ಕಟ್ಟಡ ಪರ್ಮಿಷನ್ ಕೊಡ್ತೇವೆ ಅಂದ್ರೆ, ಈಗ ಬಿಲ್ಡಿಂಗ್ ಇಂಜಿನಿಯರ್ಸ್ ಏನ್ ಒಂದು ಎಸ್ಟಿಮೇಟ್ ಮಾಡಿ ಅಪ್ರೂವ್ ಮಾಡಿ ನಮ್ಗೆ ಅಪ್ಲೋಡ್ ಮಾಡ್ತಾರಲ್ಲ, ಅದು ಆರ್ ಡಿ ಕಡೆ ಕಳಿಸಿರ್ತೀವಿ. ಆರ್ ಡಿ ಮುಖಾಂತರ ಬಂದ ನಂತರ ಅಡ್ಮಿನಿಸ್ಟ್ರೇಷನ್ ಸ್ಯಾಂಕ್ಷನ್ ಕೊಡ್ತೀವಿ. ಬಟ್ ಈವರೆಗೆ ಬಂದಿದ್ದು 50 ಲಕ್ಷಕ್ಕಿಂತ ಜಾಸ್ತಿ ನಮ್ಮ ಹತ್ರ ಯಾವ ಇಲ್ಲ. ಅಂತ ಏನಿದ್ರು ನಾವು ಪರಿಶೀಲನೆ ಮಾಡಿ ತಮ್ಗೆ ವರದಿ ಕೊಡ್ತೇನೆ. ನಗರಸಭೆ ಇಂಜಿನಿಯರ್ ಹಾಗೂ ಕಂದಾಯ ಅಧಿಕಾರಿಗಳು ಸೇರಿ ಕಡಿಮೆ ವೆಚ್ಚದ ಕಟ್ಟಡಗಳು ನಿರ್ಮಾಣವಾಗ್ತಿವೆ ಅಂತ ದಾಖಲೆ ಪಡಿತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರ್ತಿಲ್ಲ. ಅಷ್ಟೇ ಅಲ್ಲ, ಕಾರ್ಮಿಕ ಇಲಾಖೆಗೆ ಸಲ್ಲಬೇಕಾದ 1% ಹಣದಲ್ಲೂ ವಂಚನೆ ಆಗ್ತಾ ಇದೆ ಅಂತ ಮಾಹಿತಿ ಹಕ್ಕು ಕಾರ್ಯಕರ್ತರು ಆರೋಪಿಸಿದ್ದಾರೆ. ಕಂದಾಯ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಸೇರಿ ಬಿಲ್ಡಿಂಗ್ ಎಸ್ಟಿಮೇಟ್ನ ಕಮ್ಮಿ ಮಾಡಿ ಕಾರ್ಮಿಕ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ದ್ರೋಹ ಬರೆದಿದ್ದಾರೆ. ಕೋಟಿಗಟ್ಟಲೆ ಬಿಲ್ಡಿಂಗ್ ರಾಯಚೂರಿನಲ್ಲಿ ತಲೆ ಎತ್ತಿದ್ದೀವಿ, ಅದರಲ್ಲಿ 20-30 ಲಕ್ಷಕ್ಕೂ ಹೆಚ್ಚಿಗೆ ಬಿಲ್ಡಿಂಗ್ಗಳು ಇಲ್ಲ ಅಂತ ನಮ್ಮ ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ. ಸರ್ಕಾರದ ತೆರಿಗೆ ದುಡ್ಡು ನಗರಸಭೆ ಅಧಿಕಾರಿಗಳ ಜೇಬು ಸೇರ್ತಾ ಇರುವ ಬಗ್ಗೆ ತನಿಖೆ ನಡೀಬೇಕಿದೆ. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಜೆಡಿಎಸ್ನ ಹಿರಿಯ ನಾಯಕ 7 ಬಾರಿ